ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 4 ವರ್ಷದಿಂದ 5 ವರ್ಷ ತನಕ ಇರುವ ಮಗುವಿನ ಅಳತೆಯಲ್ಲಿ ಒಂದು ಬ್ಲೌಸಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ನಾನಲ್ಲಿ 1/4 ಮೀಟರ್ ಆಗುವಷ್ಟು ಕಾಟನ್ ಬಟ್ಟೆ ತೆಕ್ಕೊಂಡಿರೋದು. ಫಸ್ಟಿಗೆ ನನಗೆ ತೆಕ್ಕೊಂಡಿರುವ ಬಟ್ಟೆಯನ್ನು 4 ಮಡಚಿಟ್ಟಿದ್ದೀನಿ. ಇನ್ನು ನಾನು ಬ್ಲೌಸ್ನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 11 ಇಂಚು ಮಾರ್ಕ್ ಮಾಡ್ತಾ ಇರೋದು. ಅದಾದ ನಂತರ ನಾನು ಕೆಳಗಿನ ಸೈಡಿಗೆ ಫ್ರಿಲ್ಸು ಕೂಡ ಇಡ್ತಾ ಇದ್ದೀನಿ. ಈ ಥರ ಇಟ್ಟ ನಂತರ ನನಗೆ ವಿಡ್ತ್ ಬೇಕಾಗಿರೋದು 6 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಬೇಕು. ಕರೆಕ್ಟಾಗಿ ಸಿಗ್ತಾ ಇದೆ. ಇನ್ನು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. ನನಗೆ 2 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಾನು ನೆಕ್ ಲೆಂಗ್ತ್ 3.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳುವ. ನಿಮಗೆ ಬ್ಯಾಕ್ ನೆಕ್ಕಿನ ಲೆಂಗ್ತ್ ಕಡಿಮೆ ಸಾಕಿದ್ರೆ ಕಡಿಮೆ ತೆಕ್ಕೊಳ್ಬಹುದು, ಆಗ ಹುಕ್ ಅಥವಾ ಜಿಪ್ ಬಿಡಬೇಕಾಗುತ್ತೆ. ಈ ಥರ ನೆಕ್ ಮಾರ್ಕ್ ಮಾಡಿ ಆದಮೇಲೆ ನಮಗೆ ಶೋಲ್ಡ್ರ್ ಮಾರ್ಕ್ ಮಾಡ್ಕೊಳ್ಳುವ. ನನಗೆ 2.5 ಇಂಚು ಶೋಲ್ಡ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಆರ್ಮೋಲ್ ಮಾರ್ಕ್ ಮಾಡಬೇಕು. 4.5 ಇಂಚು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಾನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. 6 ಇಂಚು ಚೆಸ್ಟ್ ವಿಡ್ತ್ ಪ್ಲಸ್ 1 ಇಂಚು ನಾನಲ್ಲಿ ಹೊಲಿಗೆಂಶ ತೆಕ್ಕೊಳ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಹೊಲಿಗೆಂಶ ಅಷ್ಟು ತೆಕ್ಕೊಳ್ಬೋದು. ಅದಾದ ನಂತರ 4.5 ಇಂಚು ನಾನು ಶೇಪ್ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಅಲ್ಲಣ ಬಿಡ್ತು 5.5 ಇಂಚು ಪ್ಲಸ್ 1 ಇಂಚು ಹೊಲಿಗೆಂಶ. ಇನ್ನು ಕೆಳಗಿನ ಸೈಡು ವಿಡ್ತ್ ಮಾರ್ಕ್ ಮಾಡಬೇಕು. ನನಗೆ 6 ಇಂಚು ವಿಡ್ತ್ ಪ್ಲಸ್ 1 ಇಂಚು ಹೊಲಿಗೆಂಶ ಕೂಡ ಮಾರ್ಕ್ ಮಾಡಿ ಸೈಡು ಮಾರ್ಕ್ ಮಾಡಿದ ನಂತರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಿನ ಸೈಡ್ 1/2 ಇಂಚು ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಬ್ಲೂ ಪೀಸ್ ತೆಕ್ಕೊಂಡಿದ್ದೀನಿ. ಇದು ಇದರ ಸ್ಕರ್ಟಿನ ಪೀಸು. ಇಲ್ಲಿ ನೆಕ್ಕಿನ ಸೆಂಟ್ರಿಗೆ ಇಟ್ಟು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ತೆಕ್ಕೊಂಡಿರೋದು. 2 ಇಂಚು ಬಿಡ್ತಿದೆ ಇದಕ್ಕೆ. ಇನ್ನು ಬ್ಲೌಸಿನ ಕೆಳಗಿನ ಸೈಡಿಗೆ ಫ್ರೀಸ್ ಇಡಲಿಕ್ಕೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ನನಗೆ 5 ಇಂಚು ಲೆಂಗ್ತಲ್ಲಿ ಕಟ್ ಮಾಡ್ತಾ ಇರೋದು. ನಿಮಗೆ ಸ್ವಲ್ಪ ಕೂಡ ಲೆಂಗ್ತ್ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ತೆಕ್ಕೊಳ್ಬೋದು. ನಾನು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀನಿ. ಇನ್ನಿದ್ರೆ ವಿಡ್ತ್ ಮಾರ್ಕ್ ಮಾಡಬೇಕು. ನಾವೀಗ ಕಟ್ ಮಾಡಿರುವ ಮೇಲಣ ಪಾರ್ಟ್ ಇದೆಯಲ್ಲ, ಆ ಮೇಲೆ ಪಾರ್ಟಿನ ಕೆಳಗಿನ ಸೈಡಲ್ಲಿ ಎಷ್ಟು ವಿಡ್ತ್ ಬರ್ತಾ ಇದೆ ಅಂತ ನೋಡಬೇಕು. ನೋಡುವಾಗ ಹೊಲಿಗೆ ಅಂಶ ಬಿಟ್ಟು ನೋಡ್ಕೊಳ್ಳಿ. ನನಗೆ ಇಲ್ಲಿ 12 ಇಂಚು ವಿಡ್ತ್ ಬರ್ತಾ ಇದೆ. ನಾವು ಫ್ರಿಲ್ಸ್ ಇಡಲಿಕ್ಕೆ ಇರುವ ಬಟ್ಟೆ ತೆಗೆಯುವಾಗ 12x3 ಆದರೂ ಮಿನಿಮಮ್ ಬಟ್ಟೆ ತೆಗೊಳ್ಬೇಕು. ಅಲ್ಲದಿದ್ದರೆ ಫ್ರಿಲ್ಸ್ ಇಡಲಿಕ್ಕೆ ಬಟ್ಟೆ ಸಾಕಾಗಲಿಕ್ಕಿಲ್ಲ. ನಾನಿಲ್ಲಿ ಬಾಕ್ಸ್ ಪ್ಲೇಟ್ ಇಡ್ತಾ ಇರೋದು. ಇದೀಗ 2 ಪೀಸ್ ಇದೆ. ಇದರಲ್ಲಿ 1 ಪೀಸಿನ ಬಿಡ್ತು ನನಗೆ ಇಲ್ಲಿ 22 ಇಂಚು ಸಿಗ್ತಾ ಇದೆ. ನಾನು ಈ ಥರ 4 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡುವಾಗ ಅದು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡುವ, ಆಗ ನಮಗೆ ಬಿಡ್ತೆಲ್ಲ ಕರೆಕ್ಟಾಗಿ ಸಿಗುತ್ತೆ. ಈ ಥರ ಸೈಡೆಲ್ಲ ಲೆವೆಲ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈಗ 4 ಪೀಸ್ ಇದೆ. 2 ಪೀಸು ಫ್ರಂಟ್ ಸೈಡಿಗೂ, 2 ಪೀಸು ಬ್ಯಾಕ್ ಸೈಡಿಗೂ ಇರೋದು. ಇನ್ನು ನಮಗೆ ಸ್ಲೀವ್ಸ್ಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಳುವ. ಈ ಬಟ್ಟೆಯನ್ನು ನಾನು ಈ ಥರ 4 ಮಡಚಿ ಇಡ್ತಾ ಇದ್ದೀನಿ. 4 ಮಡಚಿ ಇಟ್ಟ ನಂತರ ನಮಗೆ ಆರ್ಮೋಳು, ನಾವು ಕಟ್ ಮಾಡಿರೋ ಆರ್ಮೋಳ್ನಲ್ಲಿ ಎಷ್ಟು ಸಿಗ್ತಾ ಇದೆ ಅಂತ ನೋಡಬೇಕು. 1/2 ಇಂಚು ಈ ಥರ ಹೊಲಿಗೆ ಅಂಶ ಬಿಟ್ಟ ನಂತರ ಕೆಳಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನನಗೆ 6.5 ಇಂಚು ಸಿಕ್ಕಿದೆ. ಆಗ ನಾನಿಲ್ಲಿ ಫಸ್ಟಿಗೆ ಸ್ಲೀವ್ಸನ್ನು ಲೆಂಗ್ತ್ 5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ತೆಕ್ಕೊಳ್ಬೋದು. ಅದಾದ ನಂತರ ನಮಗೆ ಬಿಡ್ತು ನೋಡುವ. ನಮಗೆ ಮಿನಿಮಮ್ 6.5 ಪ್ಲಸ್ 6.5 13 ಇಂಚು ಬಿಡ್ತು ಬೇಕು. ನನಗೆ ಇಲ್ಲಿ 1 ಇಂಚು ಕಡಿಮೆ, 12 ಇಂಚು ಸಿಗ್ತಾ ಇದೆ. ಇಲ್ಲಿ 1 ಇಂಚು ಕಡಿಮೆ ಅಷ್ಟೇ, ಅದು ತೊಂದರೆ ಇಲ್ಲ. ನಂತರ ನಾನು ಇಲ್ಲಿ ಈ ಸೈಡಲ್ಲಿ 2.5 ಇಂಚು ಮಾರ್ಕ್ ಮಾಡಿದ ನಂತರ ಸ್ಲೀವ್ಸ್ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ನನಗೆ 2 ಇಂಚು ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಈ ಬ್ಲೌಸ್ನ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ತೆಗಿತಾ ಇದ್ದೀನಿ. ಈ ಫ್ರಂಟ್ ಪಾರ್ಟ್ನ ಸೆಂಟ್ರಿಗೆ ಈ ಬ್ಲೂ ಪೀಸ್ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ ಇಟ್ಟ ನಂತರ 1/4 ಇಂಚು ಒಳ ಸೈಡಿಗೆ ಮಡಚಿ ಸೈಡ್ ಸ್ಟಿಚ್ ಮಾಡಬೇಕು. ಈಚೆ ಸೈಡು ಕೂಡ ಅದೇ ಥರನೇ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಈ ನೆಕ್ಕಿನಲ್ಲಿ ಎಕ್ಸ್ಟ್ರಾ ಇರೋದನ್ನು ನಮಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳುವ.
ಎಕ್ಸ್ಟ್ರಾ ಇರೋದು ಕೆಳಗಿನ ಸೈಡು ನಾನು ಕಟ್ ಮಾಡಿದ್ದೀನಿ. ಇನ್ನು ನಮಗೆ ನೆಕ್ ಸ್ಟಿಚ್ ಮಾಡಬೇಕು. ನನಗೆ ಕ್ರಾಸ್ ಪೀಸನ್ನು ಈ ಥರ ಎರಡಾಗಿ ಮಡಚಿ ಇಟ್ಟು ನೆಕ್ಕಿನ ಹೊರ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಕಾಲಿಂಚು ಬಿಟ್ಟು. ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಕಟ್ ಮಾಡಿದ ನಂತರ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟ ನಂತರ ಈ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡಿಕೊಳ್ಳುವ. ನನಗೆ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಕ್ರಾಸ್ ಪೀಸನ್ನು ಎರಡಾಗಿ ಮಡಚಿ ಇಟ್ಟು ಕಾಲಿಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು ಈ ಬ್ಯಾಕ್ ಪೀಸಿನ ಕ್ರಾಸ್ ಪೀಸು ಈ ಥರ ಇಟ್ಟ ನಂತರ ಅರ್ಧ ಇಂಚು ಬಿಟ್ಟು ಶಾರ್ಟ್ ಜಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ನಮಗೆ ಬ್ಲೌಸಿನ ಕೆಳಗಿನ ಸೈಡಿಗೆ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿಕೊಳ್ಳುವ. ನನಗೆ ಫ್ರಿಲ್ಸಿಗೆ ಬೇಕಾಗಿ ತಗೊಂಡಿರೋ ಬಟ್ಟೆಯನ್ನು ಎರಡು ನಾಲ್ಕು ಬಟ್ಟೆ ಟೋಟ್ಲು ತಗೊಂಡಿರೋದು. ಅದರಲ್ಲಿ ಎರಡು ಬಟ್ಟೆಯನ್ನು ಈ ಥರ ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು ಕಾಲಿಂಚು ಬಿಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಈ ಬಟ್ಟೆಯ ಕೆಳಗಿನ ಸೈಡು ಕಾಲಿಂಚು ಪ್ಲಸ್ ಕಾಲಿಂಚು ಮಡಚಿ ಸ್ಟಿಚ್ ಮಾಡಬೇಕು. ಈಗ ಸ್ಟಿಚ್ ಮಾಡಿ ಆಗ ಟೋಟಲ್ 42 ಇಂಚು ವಿಡ್ತ್ ಸಿಗ್ತಾ ಇದೆ ನನಗೆ. ಇನ್ನು ಈ ಬ್ಲೌಸಿನ ಹೊರ ಸೈಡಿಗೆ ಈ ಚಿಕ್ಕ ಪೀಸಿನ ಹೊರ ಸೈಡ್ ಇಟ್ಟು ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಪ್ಲೀಟ್ಸ್ ಇಡುವಾಗ ಒಂದು ಪ್ಲೀಟು ರೈಟ್ ಸೈಡಿಗೆ ಒಂದು ಪ್ಲೀಟು ಲೆಫ್ಟ್ ಸೈಡಿಗೆ ಆ ಥರ ಇಟ್ಟು ಬಾಕ್ಸ್ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ಕೂಡ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಾವು ಸ್ಲೀವ್ಸಿಗೆ ಬೇಕಾಗಿ ಕಟ್ ಮಾಡಿರುವ ಪೀಸನ್ನು ತೆಗೆಯುವ. ಅದರ ಕೆಳಗಿನ ಸೈಡು ಕಾಲಿಂಚು ಪ್ಲಸ್ ಕಾಲಿಂಚು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇನ್ನು ಈ ಶೋಲ್ಡರ್ನ ಸೆಂಟ್ರು ಸ್ಲೀವ್ಸ್ನ ಸೆಂಟ್ರೆಲ್ಲ ಕರೆಕ್ಟಾಗಿ ಇಟ್ಟ ನಂತರ ಈ ಸೈಡಿಂದ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಿಕೊಳ್ಳುವ. ನನಗೆ 1 ಇಂಚು ಹೊಲಿಗೆಂಶ ಬಿಟ್ಟ ನಂತರ ಚಿಕ್ಕ ಚಿಕ್ಕ ಪ್ಲೀಸು ಸ್ವಲ್ಪ ದೂರದಲ್ಲಿ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಪ್ಲೀಟ್ಸಿನ ಹೊರಗಿನ ಸೈಡು ಒಮ್ಮೆ ಸ್ಟಿಚ್ ಮಾಡಿಕೊಳ್ಳುವ. ಒಂದು 1/2 ಇಂಚು ಬಿಟ್ಟು ನನಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಚೆ ಸೈಡು ಕೂಡ ಸ್ಲೀವ್ಸ್ ಅದೇ ಥರನೇ ಸ್ಟಿಚ್ ಮಾಡಿದ ನಂತರ ನಮಗೆ ಬ್ಲೌಸಿನ ಸೈಡು 1 ಇಂಚು ಬಿಟ್ಟು ಜಾಯಿಂಟ್ ಮಾಡಿಕೊಳ್ಳುವ. ಎರಡು ಸೈಡು ನನಗೆ ಜಾಯಿಂಟ್ ಮಾಡಿ ತಗೊಂಡಿದ್ದೀನಿ. ಈಗ ನಮ್ಮ ಬ್ಲೌಸಿನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ನಿಮಗೆ ಬೇಕಿದ್ದರೆ ಈ ಸೆಂಟ್ರಲ್ಲಿ ನಾವೊಂದು ಪೀಸ್ ಇಟ್ಟಿದ್ದೀವಲ್ಲ ಅದರಲ್ಲಿ ಬಟನ್ಸ್ ಎಲ್ಲ ಸ್ಟಿಚ್ ಮಾಡಿ ಇಡ್ಬೋದು. ಫ್ಲವರ್ ಬೇಕಿದ್ದರೆ ಫ್ಲವರ್ ಮಾಡಿ ಇಡ್ಬೋದು. ಬಟರ್ಫ್ಲೈ ಬೇಕಿದ್ದರೆ ಬಟರ್ಫ್ಲೈ ಇಡ್ಬೋದು. ಫೈನಲಿ ನಮ್ಮ ಬ್ಲೌಸ್ ಈ ಥರ ಇದೆ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವ ಸ್ಕರ್ಟಿನ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಗ ನೋಡದವರು ಇದ್ದರೆ ಒಮ್ಮೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುವ ಒಂದು ಸ್ಕರ್ಟ್ ಅದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನು ಇನ್ನೂ ಅಪ್ಲೋಡ್ ಮಾಡುವಾಗ ನಿಮಗೆ ವಿಡಿಯೋಸಿನ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.